ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಇತಿಹಾಸ ಉಪನ್ಯಾಸಕರೇ, ಇತಿಹಾಸ ವಿದ್ಯಾರ್ಥಿಗಳೇ, ಸಂಶೋಧನಾ ವಿದ್ಯಾರ್ಥಿಗಳೇ, ಇಂಥ ಒಂದು ಕಾರ್ಯಕ್ರಮ ಬಹುಶಃ ಹೆಚ್ಚಿನ ಕಾರ್ಯಾಗಾರಗಳು ಉಪನ್ಯಾಸಕರಿಗೆ ಮೀಸಲು. ಆದರೆ ನಾವೇನು ಮಾಡಿದ್ದೇವೆಂದರೆ ಉಪನ್ಯಾಸಕರ ಸಹಿತ ವಿದ್ಯಾರ್ಥಿಗಳು ಕೂಡ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅಂಥೇಳಿ ಇಂಥ ಕಾರ್ಯಾಗಾರವನ್ನು ನಾವು ಸಂಘಟನೆ ಮಾಡಿದ್ದೇವೆ. ಯಾಕಂದರೆ ಉಪನ್ಯಾಸಕನೇ ಇರಲಿ, ವಿದ್ಯಾರ್ಥಿಗಳೇ ಇರಲಿ, ಯಾವತ್ತೂ ನಾವು ವಿದ್ಯಾರ್ಥಿಗಳೇ. ಸೊ ಇತಿಹಾಸವನ್ನು ಪುನರಾವಲೋಕನ ಮಾಡಬೇಕಾದ್ರೆ ಅದು ಕೇವಲ ಉಪನ್ಯಾಸಕರು ಮಾತ್ರ ಅಲ್ಲ, ಸಂಶೋಧನಾ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಕೂಡ ಹೊಸ ವಿಷಯಗಳನ್ನು ಕಲಿತುಕೊಳ್ಬೇಕು, ಆಮೇಲೆ ಇತಿಹಾಸ ಬರೆಯುವಂಥ ಒಂದು ದೃಷ್ಟಿಕೋನವನ್ನು ಬದಲಾಯಿಸಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡೆವು. ನಮ್ಮ ಜೊತೆ ಮಾನುಷದ ಜೊತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ ನಮ್ಮ ಜೊತೆ ಸೇರಿಕೊಂಡಿದೆ. ನೀವೆಲ್ಲ ಈ ಕಾರ್ಯಾಗಾರದಲ್ಲಿ ಹೊಸ ವಿಷಯಗಳನ್ನು ಕಲಿತುಕೊಳ್ತೀರಿ. ಅದೇ ರೀತಿ ಇತಿಹಾಸ ದಾಖಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ದಾಖಲೀಕರಣ ಮಾಡಬೇಕು, ಯಾವ ರೀತಿ ಇತಿಹಾಸ ವಸ್ತುಗಳ ಅಥವಾ ಚರಿತ್ರೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನಾವು ನೋಡುವ ದೃಷ್ಟಿಕೋನ, ಅದೇ ರೀತಿ ರಕ್ಷಣೆ ಮಾಡುವ ದೃಷ್ಟಿಕೋನ. ಹಲವಾರು ಸಂಸ್ಕೃತಿಗಳು ಯಾಕೆ ನಾಶ ಆಗಿದೆ ಅಂದರೆ ಅವರು ರಕ್ಷಣೆ ಮಾಡದೇ ಇರುವುದರಿಂದ. ಸೊ ನಮ್ಮ ಸಂಸ್ಕೃತಿ ನಾವು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸಂಸ್ಕೃತಿಯ ಒಂದು ರಕ್ಷಣೆಯ ಜವಾಬ್ದಾರಿಕೆಯನ್ನು ನಾವು ಹೊರಬೇಕು. ಕೇವಲ ಇತಿಹಾಸಕಾರರ ಕರ್ತವ್ಯ ಮಾತ್ರ ಆಗಿರುವುದಿಲ್ಲ, ಅದು ಎಲ್ಲರ ಕರ್ತವ್ಯ ಆಗಿರ್ತದೆ. ಪ್ರತಿಯೊಬ್ಬ ಮಾನವನ ಕರ್ತವ್ಯ, ತನ್ನ ಪಾತ್ರವನ್ನು ಅವನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ, ತನ್ನ ಜೀವನದ ಸಾರ್ಥಕತೆಯನ್ನು ಅವನು ಕೈಗೊಂಡರೆ, ಖಂಡಿತವಾಗಿ ನಮ್ಮ ಸಂಸ್ಕೃತಿ ನಾಶ ಆಗ್ತಾ ಇರುವಂಥ ನಮ್ಮ ಸಂಸ್ಕೃತಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಬಹುಶಃ ಈಗಿನ ತಂತ್ರಜ್ಞಾನದ ಬಗ್ಗೆ ಹೇಳಿದರು, ಈಗಿನ ತಂತ್ರಜ್ಞಾನ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ವಿದೇಶಿ ಸಂಸ್ಕೃತಿಗೆ ಅವರು ವಾಲ್ತಾ ಇದ್ದಾರೆ. ಸೊ ಅಂಥ ಸಂಸ್ಕೃತಿಯನ್ನು ನಾವು ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವುದರ ಜೊತೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಸಂಸ್ಕೃತಿ ಏಕರೂಪದಾಗಿರುವುದಿಲ್ಲ, ಆದರೆ ಬದಲಾಗ್ತಾ ಇರುವಂಥ ಒಂದು ವಿಚಾರಕ್ಕೆ ನಾವು ಹೊಂದಿಕೊಂಡು ನಮ್ಮ ಸಂಸ್ಕೃತಿಯ ರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ ಅಂತ ಹೇಳುತ್ತಾ, ಮುಂದಿನ ಕಾರ್ಯಾಗಾರದಲ್ಲಿ ಹೊಸ ವಿಷಯಗಳ ಚರ್ಚೆ ಆಗ್ತದೆ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನೀವೆಲ್ಲ ಬಂದದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ಕೂಡ ಶುಭ.